ಬಾಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಸ್ವಾಗತ ಎಲ್ಲರಿಗೂ. ನಿನ್ನೆ ಟಾಪ್ ಫೈವ್ ನಾವು ಮಾಡಕ್ ಆಗುದಿಲ್ಲ, ನಿನ್ನೆ ಮ್ಯಾಟರ್ ಕೂಡ ಇವಾಗ್ಲೇ ಕವರ್ ಮಾಡ್ಬಿಡ್ತೀನಿ. ಸೊ ನಿನ್ನೆ ಒಂದು ಹ್ಯೂಜ್ ಅಪ್ಡೇಟ್ ಅಂತ ಬಂದಿತ್ತು. ಸ್ಟ್ರೇಟ್ ಅವೇ ಮೊದಲನೇ ಮ್ಯಾಟರ್ ಗೆ ಹೋಗ್ಬಿಡೋಣ. ಜೈದೇವ್ ಉನಾತ್ಕಟ್ ಅವರು ಆಡ್ ಆಗಿದ್ರೆ ಇಂಡಿಯನ್ ಸ್ಕ್ವಾಡ್ ಗೆ ಇಂಡಿಯನ್ ಟೆಸ್ಟ್ ಸೀರೀಸ್ ಗೆ ಬಾಂಗ್ಲಾದೇಶ್ ಮೇಲೆ. ಇದೊಂಥರ ಹ್ಯೂಜ್ ಕಮ್ ಬ್ಯಾಕ್ ಅಂತ ಹೇಳ್ಬೇಕು. ಜೈದೇವ್ ಉನಾತ್ಕಟ್ ಗೆ ಸುಮಾರು ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಿರೋದು ಇಂಡಿಯನ್ ಟೀಮಿಗೆ. ಸೊ ಒಂದು ಟ್ವೀಟ್ ನ ಕೂಡ ಇವರು ಮಾಡಿದ್ರು, ಅದು ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನವರಿಲಿ, ಈ ವರ್ಷ ಜನವರಿಲಿ ಒಂದು ಟ್ವೀಟ್ ನ ಮಾಡಿದ್ರು. ಸೊ ಡಿಯರ್ ರೆಡ್ ಬಾಲ್, ಪ್ಲೀಸ್ ಗಿವ್ ಮಿ ಒನ್ ಆಪರ್ಚುನಿಟಿ, ಒಂದ್ ಚಾನ್ಸ್ ಕೊಟ್ಬಿಡುಗುರು ನನಗೆ, ನಾನು ನಿನ್ನ ಪ್ರೌಡ್ ಮಾಡೇ ಮಾಡ್ತೀನಿ ಅಂತ ಒಂದು ಟ್ವೀಟ್ ನ ಮಾಡಿದ್ರು. ಸೊ ಆ ಟ್ವೀಟ್ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಯಾಕೆಂದ್ರೆ ಅವರಿಗೆ ಚಾನ್ಸ್ ಸಿಕ್ಕಿದೆ ಇಂಡಿಯನ್ ಟೀಮ್ ಅಲ್ಲಿ. ಬಟ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸ್ತಾರೆ ಇಲ್ಲೋ ಗೊತ್ತಿಲ್ಲ, ಆಡಿಸೋ ಸಾಧ್ಯತೆ ಕೂಡ ಇರುತ್ತೆ. ಏನಕ್ಕೆ ಇವರು ಸೆಲೆಕ್ಟ್ ಆದ್ರು ಅಂತಂದ್ರೆ, ಡೊಮೆಸ್ಟಿಕ್ ಅಲ್ಲಿ ವಿಜಯ ಹಜಾರೆ ಟ್ರೋಫಿ ಎಲ್ಲ ರೀಸೆಂಟ್ ಆಗಿ ಕೊಟ್ಟಂತ ಪರ್ಫಾರ್ಮೆನ್ಸ್ ಏನಿತ್ತು ಅವ್ರದ್ದು, ಬೆಂಕಿ ಸಾಲಿಡ್ ಪರ್ಫಾರ್ಮೆನ್ಸ್, ಜೊತೆಗೆ ಕ್ಯಾಪ್ಟನ್ ಆಗಿ ಸೌರಾಷ್ಟ್ರ ಗೆಲ್ಸಿದ್ರು. ಸೊ ಆ ತರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾದ್ಮೇಲೆ ಇಂಡಿಯನ್ ಟೀಮ್ ಗೆ ಸೆಲೆಕ್ಟ್ ಆಗಿದ್ದಾರೆ. ಉನಾತ್ಕಟ್ ಹೆಂಗೆ ಆಡ್ ಆದ್ರು ಅಂದ್ರೆ, ಮೊಹಮ್ಮದ್ ಶಮಿ ಅವರ ರಿಪ್ಲೇಸ್ಮೆಂಟ್ ಆಗಿ ಆಡ್ ಆಗಿರೋದು. ಮೊಹಮ್ಮದ್ ಶಮಿಗಂತೂ ಇಂಜುರಿಗಳ ಸುರಿಮಳೆನೆ ಬರ್ತಾ ಇದೆ. ಇದೇ ತರ ಕಂಟಿನ್ಯೂ ಆಯ್ತು ಅಂತಂದ್ರೆ, ಶಮಿ ಅವರಿಗೆ ಟೀಮ್ ಇಂದ ಈಚೆ ಕಡೆ ಗೇಟ್ ಪಾಸ್ ಅಂತೂ ಖಂಡಿತ ಕೊಡ್ತಾರೆ ಇವರು. ನೋಡೋಣ ಅದ್ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಶಮಿ ಅಣ್ಣ ಅಂತ. ಓಕೆ, ನೆಕ್ಸ್ಟ್ ಮ್ಯಾಟರ್ ಗೆ ಹೋಗ್ಬಿಡೋಣ ಗುರು. ಕರುಣ್ ನಾಯರ್ ಅಪ್ಡೇಟ್ ಅಂದ್ಬಿಟ್ಟು ಕರುಣ್ ನಾಯರ್ ಅವರು ಕೂಡ ಒಂದು ಇವತ್ತು ಟ್ವೀಟ್ ನ ಮಾಡಿದರೆ. ಒಂಥರ ಏನ್ ಹೇಳ್ತೀರಾ, ಒಂಥರ ಉನಾತ್ಕಟ್ ಅವ್ರನ್ನ ಒಂಥರ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರೆ ಅಂತ ಕಾಣಿಸುತ್ತೆ. ಉನಾತ್ಕಟ್ ಏನ್ ಟ್ವೀಟ್ ನ ಮಾಡಿದ್ರು ಜನವರಿಲಿ, ಸೊ ಅವ್ರು ಇವಾಗ ಟ್ವೀಟ್ ಮಾಡಿದರೆ, ಡಿಯರ್ ಕ್ರಿಕೆಟ್ ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್ ಅಂತ. ಸೊ ಇವಾಗ ಚಾನ್ಸ್ ನ ಕೇಳ್ಕೊಂಡಿದ್ರೆ ಟ್ವೀಟ್ ಮಾಡ್ಬಿಟ್ಟು. ಸೊ ಇನ್ನೊಂದು 6 ತಿಂಗಳಲ್ಲಿ ಅವ್ರು ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರೆ ಇಂಡಿಯನ್ ಟೀಮ್ ಗೆ ಅಂತ ಕಾದ್ ನೋಡ್ಬೇಕು. ಇನ್ನ ಒಂದ್ ಚಾನ್ಸ್ ಕೇಳ್ತಾ ಇದ್ರೆ ಕರುಣ್ ನಾಯರ್ ಅವರು. ಬಟ್ ನೋಡೋಣ ಅದ್ ಯಾವಾಗ ಹೆಂಗೆ ಸಿಗುತ್ತೆ ಅಂತ. ಈ ಸೀಸನ್ IPL ಅಲ್ಲಿ ಯಾವ್ದಾದ್ರು ಟೀಮ್ ತಗೊಂತು ಅಂದ್ರೆ, ಅದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದ್ರೆ ಅವಾಗ ಚಾನ್ಸ್ ಸಿಗುತ್ತೆ. ಸುಮ್ನೆ ಎಲ್ಲ ಚಾನ್ಸ್ ಕೊಡ್ಬೇಕು ಅಂತಂದ್ರೆ ಆಗೋದಿಲ್ಲ. ಬಟ್ ಕಮ್ ಬ್ಯಾಕ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಕರುಣ್ ನಾಯರ್. ಕಾದ್ ನೋಡೋಣ. ಅಪ್ಡೇಟ್ ನಂಬರ್ 3, ಹೋಮ್ ಸೀರೀಸ್ ಇನ್ನೇನು ಸ್ಟಾರ್ಟ್ ಆಗೋದ್ರಲ್ಲಿದೆ. ಇಂಡಿಯಾದಲ್ಲಿ ಶ್ರೀಲಂಕಾ ಮೇಲಿದೆ, ನ್ಯೂಜಿಲ್ಯಾಂಡ್ ಮೇಲಿದೆ, ಜೊತೆಗೆ ಆಸ್ಟ್ರೇಲಿಯಾ ಮೇಲಿದೆ. ಸೊ ಈ ಸೀರೀಸ್ ಗಳಿಗೆ ಬಂತು ಅಂದ್ರೆ, ಶ್ರೀಲಂಕಾ ಮೇಲೆ ಜೊತೆಗೆ ನ್ಯೂಜಿಲ್ಯಾಂಡ್ ಮೇಲೆ 3 ODI 3 T20 ಮ್ಯಾಚ್ ಗಳಿದೆ. ಸೊ ಈ ಸೀರೀಸ್ ಸಪರೇಟ್ ಸೀರೀಸ್ ಅಲ್ಲಿ ಸಪರೇಟ್ ಸೆಟ್ ಆಫ್ ಸ್ಕ್ವಾಡ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತೆ. ODIಗೆ ಸಪರೇಟ್ ಸ್ಕ್ವಾಡ್, T20ಗೆ ಸಪರೇಟ್ ಸ್ಕ್ವಾಡ್ ಅಂತ ಇಡಬೇಕು ಅಂತ ಈ ಹೋಮ್ ಸೀರೀಸ್ ಅಲ್ಲಿ. ಈ ತರ ಮಾಡ್ತು ಅಂದ್ರೆ ಪ್ಲೇಯರ್ಸ್ ಗಳು ಕೂಡ ಆಪರ್ಚುನಿಟಿ ಸಿಕ್ಕದಂಗ ಆಗುತ್ತೆ. ಇವ್ರನ್ನ ಯಾಕೆ ಆಡಿಸ್ಲಿಲ್ಲ, ಅವ್ರನ್ನ ಯಾಕೆ ಆಡಿಸ್ಲಿಲ್ಲ ಅಂತ ಗೊಂದಲ ಇರೋದಿಲ್ಲ. ಜೊತೆಗೆ ಜನಗಳು ಕೂಡ ಕೇಳೋದಿಲ್ಲ BCCI ನ, ಇವ್ರನ್ನ ಯಾಕೆ ಆಡಿಸಿಲ್ಲ ಅವ್ರನ್ನ ಯಾಕೆ ಆಡಿಸಿಲ್ಲ ಅಂತ. ಸೊ ಪ್ಲೇಯರ್ಸ್ ಕೂಡ ಚಾನ್ಸ್ ಸಿಕ್ಕಂಗೆ ಇರುತ್ತೆ ಅಂತ ಈ ಒಂದು ಮೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಂತ ಕಾಣಿಸ್ತದೆ BCCI ಅವರು. ನೋಡೋಣ ಈ ಮೂವ್ ಮಾಡ್ತಾರ ಅಥವಾ ಕಾಮನ್ ಪ್ಲೇಯರ್ಸ್ ಗಳನ್ನ ಸ್ವಲ್ಪ ಜನ ಶಫಲ್ ಮಾಡ್ತಾರ ಅಥವಾ ರೊಟೇಷನ್ ಅಲ್ಲಿ ಆಡಿಸ್ತಾರ ಅಂತ ನೋಡ್ಬೇಕಷ್ಟೇ. ಒಟ್ಟಲ್ಲಿ ಅಪ್ಡೇಟ್ ಬರ್ತದೆಷ್ಟು, ಸಪರೇಟ್ ಸ್ಕ್ವಾಡ್ ನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರಂತೆ. ಅಪ್ಡೇಟ್ ನಂಬರ್ 4, ಜಸ್ಟ್ ಇನ್ ಟೈಮ್ ಇವಾಗಿನ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್, ಅಭಿಮನ್ಯು ಈಶ್ವರನ್. ಇದು ಒಂದು ಕ್ವಶನ್ ಇತ್ತು, ಆಡ್ ಆಗ್ತಾರ ಅಂತ. ರೋಹಿತ್ ಶರ್ಮಾ ಅವರ ರಿಪ್ಲೇಸ್ಮೆಂಟ್ ಆಗಿ ಇವಾಗ ಆಡ್ ಆಗಿದ್ದಾರೆ ಅಂತ ಕನ್ಫರ್ಮೇಶನ್ ಸಿಗ್ತಾ ಇದೆ. ಫಸ್ಟ್ ಟೆಸ್ಟ್ ಗೆ ಮಾತ್ರ ಇವರು ಆಡ್ ಆಗಿದ್ದಾರೆ ಅಂತ, ಸೆಕೆಂಡ್ ಟೆಸ್ಟ್ ರೋಹಿತ್ ಶರ್ಮಾ ಅವರು ಅವೈಲೇಬಲ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಫಸ್ಟ್ ಟೆಸ್ಟ್ ಗೆ ಮಾತ್ರ ಅಭಿಮನ್ಯು ಈಶ್ವರನ್ ಅವರು ಆಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. KL ರಾಹುಲ್ ಅವರ ಕ್ಯಾಪ್ಟನ್ಸಿ ಫಸ್ಟ್ ಟೆಸ್ಟ್ ಮ್ಯಾಚ್ ಆಗುತ್ತೆ ಅಂತ ರಿಪೋರ್ಟ್ಸ್ ಗಳು ಹೇಳ್ತಾ ಇದೆ. ಸೊ ಅವ್ರ ಕ್ಯಾಪ್ಟನ್ಸಿ ಆಬ್ವಿಯಸ್ಲಿ ಆಗ್ಬೇಕಾದ್ರೆ ವೈಸ್ ಕ್ಯಾಪ್ಟನ್ ಆಗಿದ್ದವರು, ಅವ್ರ ಕ್ಯಾಪ್ಟನ್ಸಿ ನಡೆಯುತ್ತೆ. ಅಭಿಮನ್ಯು ಈಶ್ವರನ್ ಏನಾದ್ರು ಚಾನ್ಸ್ ಸಿಕ್ತು ಅಂತಾನೆ ಒಂದು ಒಳ್ಳೆ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳೋದಕ್ಕೆ ಕಾದ್ ನೋಡ್ಬೇಕು. ಇವಾಗ ಹೆಂಗೆ ಜೈದೇವ್ ಉನಾತ್ಕಟ್ ಅವರು ಆಡ್ ಆಗಿದ್ರು, ಅವ್ರಿಗೆ ಚಾನ್ಸ್ ಸಿಗುತ್ತಾ ಸಿಗಲ್ಲ ಗೊತ್ತಿಲ್ಲ ಪ್ಲೇಯಿಂಗ್ ಲೆವೆನ್ ಅಲ್ಲಿ. ಬಟ್ ಇವ್ರಿಗೂ ಏನಾದ್ರು ಸಿಕ್ತು, ಇಬ್ರಿಗೂ ಏನಾದ್ರು ಸಿಕ್ತು ಅಂತಾನೆ ಒಂದು ಒಳ್ಳೆ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳೋದಕ್ಕೆ ಕಾದ್ ನೋಡೋಣ. ಜೊತೆಗೆ ಇನ್ನ ಒಂದು ಅಪ್ಡೇಟ್ ಮಗ, ರವೀಂದ್ರ ಜಡೇಜಾ ಕೂಡ ಇನ್ನ ರಿಕವರ್ ಆಗಿಲ್ವಂತೆ. ಗೊತ್ತಿಲ್ಲ ಯಾವ ತರ ಇಂಜುರಿ ಆಗಿದೆ ಇವ್ರಿಗೆ ಅಂತ. ನೀವು ನೋಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಮಾಡ್ತಿದ್ರು ರವೀಂದ್ರ ಜಡೇಜಾ ಅಂತ. ಸೊ ಓಕೆ, ಇವರು ಕೂಡ ಆಡ್ತಾ ಇಲ್ವಂತೆ ಗುರು. ಸೊ ಇವರ ರಿಪ್ಲೇಸ್ಮೆಂಟ್ ಆಗಿ ಯಾರನ್ನ ಆಡ್ ಮಾಡಿದ್ರೆ ಅಂತಂದ್ರೆ, ಸೈನಿನ ಆಡ್ ಮಾಡಿದ್ರಂತೆ, ಜೊತೆಗೆ ಸೌರಭ್ ಕುಮಾರ್ ಅವ್ರನ್ನ ಆಡ್ ಮಾಡಿದ್ರಂತೆ. ಇಬ್ರನ್ನ ಆಡ್ ಮಾಡಿದ್ರಂತೆ ಸ್ಕ್ವಾಡ್ ಗೆ ಇವಾಗ ಬರ್ತಾ ಇರುವಂತ ಅಫಿಷಿಯಲ್ BCCI ಕಡೆಯಿಂದ ಅಪ್ಡೇಟ್. ಅಪ್ಡೇಟ್ ನಂಬರ್ 5, ರಿಷಬ್ ಪಂತ್ ಅನ್ ರಿಲೇಟೆಡ್, ಪಂತ್ ಅಣ್ಣ ಇವಾಗ ವಾಪಸ್ ಬಾಂಗ್ಲಾದೇಶ್ಗೆ ಹೋಗಿದಾರಂತೆ, ಟೆಸ್ಟ್ ಸ್ಕ್ವಾಡ್ ಗೆ ಆಡ್ ಆಗಿದ್ದಾರಂತೆ. ಅಂದ್ರೆ ಸ್ಕ್ವಾಡ್ ಅಲ್ಲೇ ಇದ್ರು ಆಕ್ಚುಲಿ, ಬಟ್ ಅವ್ರಿಗೆ ಇಂಜುರಿ ಆಗಿದ್ರಿಂದ ಇಂಡಿಯಾಗೆ ವಾಪಸ್ ಬಂದ್ರು. ಇವಾಗ ಮತ್ತೆ ವಾಪಸ್ ಬಾಂಗ್ಲಾದೇಶ್ಗೆ ಹೋಗಿದಾರಂತೆ, ಟೆಸ್ಟ್ ಅಲ್ಲಿ ಅವೈಲೇಬಲ್ ಆಗಿರ್ತಾರೆ. ಬರೀ ಯಾರ್ಯಾರು ನಿಮ್ಗೆ ಅನ್ಅವೈಲೇಬಲ್ ಆಗಿರ್ತಾರೆ ಅಂತಂದ್ರೆ, ಜಡೇಜಾ ಅನ್ಅವೈಲೇಬಲ್, ಶಮಿ ಅನ್ಅವೈಲೇಬಲ್, ಜೊತೆಗೆ ರೋಹಿತ್ ಶರ್ಮಾ ಅವರು ಫಸ್ಟ್ ಟೆಸ್ಟ್ ಗೆ ಅನ್ಅವೈಲೇಬಲ್. ಅದೇನೋ BCCI ಅವರು ಸ್ವಲ್ಪ ಹೆಲ್ತ್ ನ ಏನೋ ಚೆಕಪ್ ಮಾಡ್ತಾ ಇದ್ರಂತೆ, ಅಂದ್ರೆ ಏನೋ ಒಂದ್ ಸ್ವಲ್ಪ ಮಾನಿಟರ್ ಮಾಡ್ತಾ ಇದ್ರಂತೆ ರೋಹಿತ್ ಶರ್ಮಾ ಅವರು ಸೆಕೆಂಡ್ ಟೆಸ್ಟ್ ಗೆ ಅವೈಲೇಬಲ್ ಆಗ್ತಾರ ಇಲ್ವಾ ಅಂತ. ಸೊ ರಿಪೋರ್ಟ್ ಮಾಡ್ತಾರಂತೆ, ಕಾದ್ ನೋಡೋಣ. ಫಸ್ಟ್ ಟೆಸ್ಟ್ ಆಗೋಷ್ಟು ರಿಪೋರ್ಟ್ ಮಾಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗೈಸ್, ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಯ್ ಬಾಯ್.